ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ. ನಾವು ಕೆಲ ದಿನಗಳಿಂದ ನಿಮ್ಮ ಮುಂದೆ ನಾವು ಕರೆಂಟ್ ಅಫೇರ್ಸನ್ನು ತರಲಾಗಲಿಲ್ಲ, ಕಾರಣ ಸಮಯದ ಕೊರತೆ. ಆದರೆ ಇವತ್ತು ಅದೆಲ್ಲವನ್ನು ಬದಿಗಿಟ್ಟು ನಿಮ್ಮ ಮುಂದೆ ಇಂದಿನ ಪ್ರಚಲಿತ ಘಟನೆಯನ್ನು ತರ್ತಿದ್ದೇನೆ. ಹಾಗೂ ಇನ್ನು ಉಳಿದಂತಹ ದಿನಗಳ ಪ್ರಚಲಿತ ಘಟನೆಯನ್ನು ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ ಸ್ನೇಹಿತರೆ. ಮೊದಲನೆಯ ಪ್ರಶ್ನೆ. ಇತ್ತೀಚೆಗೆ 4ನೇ ಬಾರಿ ಪಾಂಡಿಚೇರಿಯ ಮುಖ್ಯಮಂತ್ರಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ಎನ್ ರಂಗಸ್ವಾಮಿ, ಟಿ ಸುಂದರಾಜನ್, ಎಂ ಕೆ ಸ್ಟಾಲಿನ್, ತಿರತ್ ಸಿಂಗ್ ರಾವತ್. ಇದಕ್ಕೆ ಸರಿಯಾದ ಉತ್ತರ ಎನ್ ರಂಗಸ್ವಾಮಿ. ಸ್ನೇಹಿತರೆ, ಪಾಂಡಿಚೇರಿಯ 4ನೇ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿಯವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ರಾಜ್ಯಪಾಲರು ಯಾರಂದರೆ ತಮಿಳು ರಾಜು ಸುಂದರಾಜನ್ ಆಗಿದ್ದಾರೆ. ಇದಕ್ಕೂ ಮೊದಲು ಕಿರಣ್ ಬೇಡಿ ಇದ್ದರು. ಇವರು ಆಡಳಿತದಲ್ಲಿ ಮೂಗು ತೂರಿಸಿದ ಕಾರಣ ಅವರನ್ನು ಕೆಳಗಿಳಿಸಿ ತೆಲಂಗಾಣದ ರಾಜ್ಯಪಾಲರಾದ ಸುಂದರಾಜನ್ರವರನ್ನು ನೇಮಕ ಮಾಡಲಾಗಿತ್ತು. ಇನ್ನು ಸ್ಟಾಲಿನ್, ಇವರು ತಮಿಳುನಾಡಿನ ಸಿಎಂ ಆಗಿದ್ದಾರೆ. ಈ ಮೊದಲು ಎಡಪಟ್ಟಿ ಪಳನಿಸ್ವಾಮಿ ಇದ್ದರು. ಇನ್ನು ತೀರತ್ ಸಿಂಗ್ ರಾವತ್ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ನೇಮಕವಾಗಿದ್ದಾರೆ. ಇನ್ನು ನಾವು ಪುದುಚೇರಿಯ ಬಗ್ಗೆ ನೋಡೋದಾದರೆ ಇದು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಈ ಪುದುಚೇರಿಯ ವಿಶೇಷವೇನೆಂದರೆ ಇದರಲ್ಲಿ 4 ಜಿಲ್ಲೆಗಳಿದ್ದು ಒಟ್ಟು 3 ರಾಜ್ಯಗಳಲ್ಲಿ ಅವು ಹಂಚಿಕೆಯಾಗಿವೆ. ಮಾಹೆ ಜಿಲ್ಲೆ ಕೇರಳದಲ್ಲಿದ್ದರೆ ಯಾನಂ ಆಂಧ್ರ ಪ್ರದೇಶದಲ್ಲಿದೆ. ಪುದುಚೇರಿ ಮತ್ತು ಕರತ್ಕಲ್ ತಮಿಳುನಾಡಿನಲ್ಲಿ ಕಂಡುಬರುತ್ತವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯತ್ತ ಗಮನ ಹರಿಸೋಣ. ಭಾರತ ಮತ್ತು ಫ್ರಾನ್ಸ್ ಯಾವ ದೇಶದೊಂದಿಗೆ ಸೇರಿ ತ್ರಿಪಕ್ಷೀಯ ಡೈಲಾಗ್ ಆಯೋಜಿಸಿವೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ಜಪಾನ್, ಆಸ್ಟ್ರೇಲಿಯಾ, ಪಾಕಿಸ್ತಾನ, ಚೀನಾ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಭಾರತ, ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಸೇರಿ ತ್ರಿಪಕ್ಷೀಯ ಮಾತುಕತೆಯನ್ನು ಆಯೋಜಿಸಲಾಗಿದೆ. ಇದನ್ನು 2000ರಲ್ಲಿ ಆರಂಭಿಸಲಾಗಿತ್ತು. ಆದರೆ ಆಗ ಸಚಿವರ ಮಟ್ಟದಲ್ಲಿ ಮಾತ್ರ ಆಗಿತ್ತು. ಆದರೆ ಈಗ 3 ದೇಶಗಳು ಸಮುದ್ರದ ಮಟ್ಟ, ಪರಿಸರ ಹಾಗೂ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಬಗ್ಗೆ ನಾವು ನೋಡೋದಾದರೆ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ, ಕರೆನ್ಸಿ ಡಾಲರ್ ಆಗಿದೆ. ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನ ಯಾವ ರಾಜ್ಯದ ವನ ವಿಭಾಗವು ಝೂ ಕೀಪರ್ಗಳಿಗೆ ಕಡ್ಡಾಯವಾಗಿ RT-PCR ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ, ಉತ್ತರಾಖಂಡ. ಸರಿಯಾದ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶ ಸರ್ಕಾರ ಇಂತಹದ್ದೊಂದು ತೀರ್ಮಾನವನ್ನು ಕೈಗೊಂಡಿದೆ. ನಿಮಗೆ ಗೊತ್ತಿರುವಂತೆ ಇತ್ತೀಚೆಗೆ ಹೈದರಾಬಾದ್ನ ನೆಹರು ಜೂನಲ್ಲಿ 8 ಸಿಂಹಗಳಿಗೆ ಕರೋನಾ ಕಾಣಿಸಿಕೊಂಡಿತ್ತು. ಇದನ್ನು ಗಮನಿಸಿದ ಮಧ್ಯಪ್ರದೇಶ ಸರ್ಕಾರ ಇದೀಗ ಇಂತಹದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. RT-PCR ಅಂದರೆ ರಿವರ್ಸ್ ಟ್ರಾನ್ಸ್ಮಿಷನ್ ಪಾಲಿಮರೇಟ್ ಚೈನ್ ರಿಯಾಕ್ಷನ್ ಆಗಿದೆ ಸ್ನೇಹಿತರೆ. ಇನ್ನು ಮಧ್ಯಪ್ರದೇಶವನ್ನು ಸೋಯಾಬೀನ್ ಸ್ಟೇಟ್ ಎಂದು ಕರೆಯಲಾಗುತ್ತೆ. ಅತಿ ಹೆಚ್ಚು ಹುಲಿಗಳು ಇಲ್ಲಿಯೇ ಇರೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನ ಯಾವ ಕಂಪನಿಯು ಕೋವಿಡ್ ವಿರುದ್ಧ ಹೋರಾಡಲು 100 ಕೋಟಿ ಹಣವನ್ನು ನೀಡಿದೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ವಿಪ್ರೋ, ITS, HCL, ಇನ್ಫೋಸಿಸ್. ಇದಕ್ಕೆ ಸರಿಯಾದ ಉತ್ತರ ಇನ್ಫೋಸಿಸ್ ಇದೊಂದು IT ಕಂಪನಿಯಾಗಿದ್ದು ಕರೋನಾ ವಿರುದ್ಧ ಹೋರಾಡಲು 100 ಕೋಟಿ ಹಣವನ್ನು ದೇಣಿಗೆಯಾಗಿ ನೀಡಿದೆ. ಇನ್ಫೋಸಿಸ್ ಇದೊಂದು IT ಕಂಪನಿಯಾಗಿದೆ. ಇದನ್ನು 1981ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇದರ ಸಂಸ್ಥಾಪಕರು ನಾರಾಯಣ ಮೂರ್ತಿ. ನಿಮಗೆ ಗೊತ್ತಿರುವಂತೆ ಬ್ರಿಟನ್ನ ವಿತ್ತ ಸಚಿವರಾದ ರಿಷಿ ಸುನಿಕ್ ಇವರ ಅಳಿಯ. ಮುಂದಿನ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನ ಯಾವ ದೇಶ ಸಿಂಗಲ್ ಡೋಸ್ ವ್ಯಾಕ್ಸಿನ್ ಕಂಡುಹಿಡಿಯುವಲ್ಲಿ ಸಕ್ಸಸ್ ಕಂಡಿದೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ನೇಪಾಳ, ರಷ್ಯಾ, ಪಾಕಿಸ್ತಾನ್, ಭಾರತ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಇಂತಹದ್ದೊಂದು ವ್ಯಾಕ್ಸಿನ್ ಕಂಡುಹಿಡಿದಿದೆ. ನಾವು ಈಗಾಗಲೇ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಹಾಕಿಸಿದ್ದೇವೆ. ಆದ್ರೀಗ ರಷ್ಯಾ ಸಿಂಗಲ್ ಡೋಸ್ನ ವ್ಯಾಕ್ಸಿನ್ ಒಂದನ್ನು ಕಂಡುಹಿಡಿದು ಅದರಲ್ಲಿ ಸಕ್ಸಸ್ ಕಂಡಿದೆ. ಅದರ ಹೆಸರು ಸ್ಪುಟ್ನಿಕ್ ಲೈಟ್. ಈ ಡೋಸನ್ನು ಒಂದು ತೆಗೆದುಕೊಂಡ್ರೆ ಸಾಕು. ಆದರೆ ನಾವು ಈಗ ಹಾಕುತ್ತಿರುವಂತಹ ಲಸಿಕೆಗೆ 3 ಬಾರಿ ತೆಗೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಇನ್ನು ರಷ್ಯಾದ ಬಗ್ಗೆ ನೋಡೋದಾದರೆ ರಷ್ಯಾದ ರಾಜಧಾನಿ ಮಾಸ್ಕೋ, ಕರೆನ್ಸಿ ರೂಬೆಲ್, ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್ ಆಗಿದ್ದಾರೆ. ಇನ್ನು ರಷ್ಯಾ ಮತ್ತು ಭಾರತದ ನಡುವೆ ಇಂದಿರಾ ಎನ್ನುವಂತಹ ಎಕ್ಸಸೈಸ್ಗಳು ನಡೆಯುತ್ತವೆ. ಇನ್ನು ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋದಾದರೆ ರಷ್ಯಾ ಇತ್ತೀಚೆಗೆ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ತೆರೆಯಲು ಮುಂದಾಗಿದೆ. ಪ್ರಾಣಿಗಳಿಗಾಗಿ ಕೋವಿಡ್ ಲಸಿಕೆಯನ್ನು ಕಂಡುಹಿಡಿದಿದೆ. ಅದರ ಹೆಸರು ಕಾರ್ನಿಕ್ ಕೋವಿನ್ ಆಗಿದೆ ಸ್ನೇಹಿತರ. ಮುಂದಿನ ಪ್ರಶ್ನೆ ಸ್ನೇಹಿತರ, ಈ ಕೆಳಗಿನ ಯಾವ ರಾಜ್ಯದ ಸ್ವಾಸ್ಥ್ಯ ಬಿಮಾ ಯೋಜನೆಯ ಅಡಿ ಕೋವಿಡ್-19 ಅನ್ನು ಕವರ್ ಮಾಡಲಾಗಿದೆ? ಆಪ್ಷನ್ಸ್ಗಳು ಗೋವಾ, ಹರಿಯಾಣ, ರಾಜಸ್ಥಾನ, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಗೋವಾ. ಪ್ರತಿಯೊಂದು ರಾಜ್ಯವು ಸ್ವಾಸ್ಥ್ಯ ಬಿಮಾ ಯೋಜನೆಯಡಿ ಗಂಭೀರವಾದ ಸಮಸ್ಯೆಯನ್ನು ಕವರ್ ಮಾಡಿವೆ. ಆದರೆ ಗೋವಾ ಸರ್ಕಾರ ಇದರ ಅಡಿಯಲ್ಲಿ ಕೋವಿಡ್-19 ಅನ್ನು ಸೇರಿಸುವ ಮೂಲಕ ಮೊದಲಿಗೆ ಇಂತಹದೊಂದು ಯೋಜನೆಗೆ ಕೋವಿಡ್-19 ಅನ್ನು ಸೇರಿಸಿದ ಮೊದಲ ರಾಜ್ಯವಾಗಿದೆ. ಇನ್ನು ಗೋವಾದ ಬಗ್ಗೆ ನೋಡೋದಾದರೆ ಗೋವಾ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ. ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ರಾಜ್ಯಪಾಲರು ಸುನಿಲ್ ಅರೋರಾ ಆಗಿದ್ದಾರೆ. ಇನ್ನು ಗೋವಾದ ರಾಜಧಾನಿ ಪಣಜಿ, ಇದು ಮಾಂಡೋವಿ ನದಿಯ ದಡದ ಮೇಲಿದೆ. ಹರ್ ಘರ್ ಜಲ್ ಯೋಜನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯು ಹೈಸ್ಪೀಡ್ ಇಂಟರ್ನೆಟ್ಗಾಗಿ 60 ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ಇಸ್ರೋ, ಬ್ಲೂ ಒರಿಜಿನ್ಸ್, ಒರಿಜಿನ್ ಗ್ಯಾಲಸ್ಟಿಕ್, ಸ್ಪೇಸೆಕ್ಸ್. ಇದಕ್ಕೆ ಸರಿಯಾದ ಉತ್ತರ ಸ್ಪೇಸೆಕ್ಸ್ ಆಗಿದೆ. ಅಮೆರಿಕದ ಸ್ಪೇಸೆಕ್ಸ್ ಬಾಹ್ಯಾಕಾಶ ಸಂಸ್ಥೆ 60 ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇದರಿಂದ ಏನೆಲ್ಲ ಅನುಕೂಲವಾಗುತ್ತದೆ ಅಂದರೆ, ನಾವುಗಳು ಇಂಟರ್ನೆಟ್ಗಾಗಿ ಟವರ್ಗಳನ್ನು ಅವಲಂಬಿಸಿದ್ದೇವೆ. ಒಂದು ವೇಳೆ ಇದು ಕಾರ್ಯನಿರ್ವಹಿಸಲು ಮುಂದಾದರೆ ಯಾವುದೇ ಟವರ್ಗಳ ಅವಶ್ಯಕತೆ ಇರುವುದಿಲ್ಲ. ಇನ್ನು ಸ್ಪೇಸ್ ಎಕ್ಸ್ ಬಗ್ಗೆ ಮಾತನಾಡೋದಾದರೆ ಇದು ಅಮೆರಿಕದ ಕಂಪನಿಯಾಗಿದ್ದು ಇದರ ಸಂಸ್ಥಾಪಕರು ಅಲೆನ್ ಮಾಸ್ಕ್ ಆಗಿದ್ದಾರೆ. ಇಸ್ರೋದ ದಾಖಲೆಯನ್ನು ಮುರಿದಂತಹ ಸಂಸ್ಥೆ ಇದಾಗಿದೆ. ಇಸ್ರೋ 108 ಉಪಗ್ರಹಗಳನ್ನು ಏಕಕಾಲಕ್ಕೆ ಉಡಾವಣೆ ಮಾಡಿತ್ತು. ಆದರೆ ಇದರ ದಾಖಲೆಯನ್ನು ಮುರಿದು 143 ಸ್ಯಾಟಲೈಟ್ಗಳನ್ನು ಏಕಕಾಲದಲ್ಲಿ ಸ್ಪೇಸೆಕ್ಸ್ ಉಡಾವಣೆ ಮಾಡಿತ್ತು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯ ಸರ್ಕಾರಕ್ಕೆ ವ್ಯಾಕ್ಸಿನ್ ಬಳಕೆಗೆ ವಿಮಾನಯಾನ ಸಚಿವಾಲಯ ಡ್ರೋನ್ ಬಳಸಲು ಅನುಮತಿಯನ್ನು ನೀಡಿದೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ಕೇರಳ, ಕರ್ನಾಟಕ, ತೆಲಂಗಾಣ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣಕ್ಕೆ ಇಂತಹದೊಂದು ಅನುಮತಿಯನ್ನು ನೀಡಲಾಗಿದೆ. ಅದರಲ್ಲಿಯೂ ಕೇವಲ VLOS ಡ್ರೋನ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಅಂದರೆ ಫೋಟೋ ತೆಗೆಯಲು, ಕ್ರಿಕೆಟ್ ಆಟದಲ್ಲಿ ಶೂಟ್ ಮಾಡಲು ಬಳಸಲಾಗುವಂತಹ ಡ್ರೋನ್ಗಳಿಗೆ ಅನುಮತಿಯನ್ನು ನೀಡಲಾಗಿದೆ. ತೆಲಂಗಾಣದ ರಾಜಧಾನಿ ಹೈದರಾಬಾದ್, ಇದು ಮೂಸಿ ನದಿಯ ದಡದ ಮೇಲಿದೆ. ಮುಖ್ಯಮಂತ್ರಿ K. ಚಂದ್ರಶೇಖರ್ ರಾವ್, ರಾಜ್ಯಪಾಲರು ತಮಿಳುರಾಜು ಸುಂದರಾಜನ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಆಯುರ್ವೇದಿಕ್ ಟೆಲಿಮೆಡಿಷನನ್ನು ಕರೋನಾಕ್ಕೆ ಶುರು ಮಾಡಿದೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ಹರಿಯಾಣ, ಉತ್ತರ ಪ್ರದೇಶ, ಜಾರ್ಖಂಡ್, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ. ಹರಿಯಾಣ ಸರ್ಕಾರ ಇಂತಹದ್ದೊಂದು ಆಯುರ್ವೇದಿಕ್ ಟೆಲಿಮೆಡಿಷನ್ ಶುರು ಮಾಡಿದೆ. ಈ ಯೋಜನೆಯಡಿ ಕರೋನಾ ರೋಗಿಗಳಿಗೆ ಆಯುರ್ವೇದಿಕ್ ಔಷಧಿಯ ಸಲಹೆಯನ್ನು ನೀಡಲಾಗುತ್ತದೆ. ಇದಕ್ಕಾಗಿ ಹೆಲ್ಪ್ಲೈನ್ ಕೂಡ ಶುರುವಾಗಿದ್ದು ಇದು ಬೆಳಿಗ್ಗೆ 8 ರಾತ್ರಿ 10 ಕಾರ್ಯನಿರ್ವಹಿಸಲಿದೆ. ಇನ್ನು ಹರಿಯಾಣದ ರಾಜಧಾನಿ ಚಂಡೀಗಢ, ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಆಗಿದ್ದಾರೆ. ರಾಜ್ಯಪಾಲರು ಸತ್ಯದೇವ್ ಆರ್ಯ. ಇನ್ನು ಅನಿಮಿಯಾ ಮುಕ್ತ ರ್ಯಾಂಕಿಂಗ್ನಲ್ಲಿ ಹರಿಯಾಣ ಮೊದಲನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಈ ಕೆಳಗಿನ ಯಾರು ದ ಬೆಂಚ್ ಎನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ? ಆಪ್ಷನ್ಸ್ಗಳು ಈ ರೀತಿಯಾಗಿದೆ: ಬರಾಕ್ ಒಬಾಮಾ, ಮೆಗನ್ ಮಾರ್ಕಲೆ, ರಸ್ಕಿನ್ ಬಾಂಡ್, ಚೇತನ್ ಭಗತ್. ಸರಿಯಾದ ಉತ್ತರ ಮೆಗನ್ ಮಾರ್ಕ್ಲೆ. ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಇದು ಮಕ್ಕಳ ಕುರಿತದ್ದಾಗಿದೆ. ಇನ್ನು ಬರಾಕ್ ಒಬಾಮಾ ಅವ್ರ ಬಗ್ಗೆ ನೋಡೋದಾದರೆ ಅವರು ಇತ್ತೀಚೆಗೆ ಎ ಪ್ರಾಮಿಸ್ ಲ್ಯಾಂಡ್ ಎನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನು ರಸ್ಕಿನ್ ಬಾಂಡ್ ಇತ್ತೀಚೆಗೆ ಔ ಟು ಬಿಕಮ್ ಎ ರೈಟರ್ ಎನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನು ಚೇತನ್ ಭಗತ್ ರವರು ಇತ್ತೀಚೆಗೆ ಒನ್ ಅರೇಂಜ್ಡ್ ಮರ್ಡರ್ ಎನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ. ಸ್ನೇಹಿತರೆ, ನಾವು ಇಂದು ನಿಮಗಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಅದಕ್ಕೆ ನೀವು ಕಾಮೆಂಟ್ ಮಾಡಿ ಸ್ನೇಹಿತರೆ. ಈ ಕೆಳಗಿನ ಯಾವ ರಾಜ್ಯದ ವನ ವಿಭಾಗ ಅಥವಾ ಅರಣ್ಯ ವಿಭಾಗ ಝೂ ಕೀಪರ್ಗಳಿಗೆ ಕಡ್ಡಾಯವಾಗಿ RT-PCR ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.